एंटने तरगतिया विद्यार्थी ये जो ऑलराउंडर चैनल स्वागत ई दिन निम्न हिंदी एरने पाठ मिर्च मसाला इधनों नोडोणा मिर्च मसाला कभी कभी आदमी अपने विचारों को दूसरे के साथ बांटना चाहता है लेकिन उसे यह ध्यान रहे कि राज की बात बताने से पहले वह सावधानी बरते अंदर कभी कभी आदमी केलवे मनुष्य अपने विचारों को दूसरें के साथ बांटना चाहते हैं तन विचारू बेरेवर जो हँचक मनुष्य बैसतने लेकिन उसे यह ध्यान रहे कि अवे इू ಧ್ಯಾನದಲ್ಲಿರಬೇಕು ಏನು ರಾಜ್ ಕೀ ಬಾತ್ ರಹಸ್ಯದ ಮಾತು ಬತಾನೇಸೆ ಪಹಲೆ ಹೇಳೋಕ್ಕಿಂತ ಮೊದಲು ಸಾವಧಾನಿ ಬರ್ತೈ ಅಂದರೆ ಸಾವಧಾನದಿಂದ ವಿಚಾರವನ್ನು ಮಾಡಬೇಕು ಇದನ್ನು ಹೇಳೋ ಬೇಡೋ ಇದನ್ನು ಹೀಗೆ ಹೇಳಿದರೆ ಏನಾಗ್ತದೆ ಅಂತ ಮನುಷ್ಯ ವಿಚಾರ ಮಾಡಬೇಕು ಯಾವುದೇ ಮಾತನ್ನು ಹೇಳುವುದಕ್ಕಿಂತ ಮುಂಚೆ ಇದರಿಂದ ಏನಾಗ್ಬೋದು ಮುಂದೆ ಪರಿಣಾಮ ಅಂತ ವಿಚಾರ ಮಾಡಬೇಕು ಈ ಕಥೆಯಲ್ಲಿ ನೋಡಿ ಈಗ ಏಕದಿನ ಕೋ ಬೋಲೂಮ್ ಮೇ ಬೈಟ್ಕರ್ ದೂದ್ ಪೀ ರಹಾತ ಬೋಲು ಏನು ಮಾಡ್ತಾಯಿದ್ದ ಏಕದಿನ ಒಂದು ದಿನ ಶಾಮ್ ಕೋ ಸಂಜೆ ಹೊತ್ತಲ್ಲಿ ಆಂಗನ್ ಮೇ ಬೈಟ್ಕರ್ ಅಂದರೆ ಅಂಗಳದಲ್ಲಿ ಕುಳಿತುಕೊಂಡು ಮೇ ಅಂತಂದರೆ ಅಂಗಳದಲ್ಲಿ ಬೈಟ್ಕರ್ ಕುಳಿತುಕೊಂಡು ದೂದ್ ಪೀ ರಾತ ಹಾಲನ್ನು ಕುಡಿಯುತ್ತಿದ್ದ ಉಸೆ ಖಾಸಿಯಾಯಿ ಅವನಿಗೆ ಕೆಮ್ಮು ಬಂತು ದೂದಕ್ಕೆ ಲೋಟ ಲುಟಕ್ ಗಯ ಲುಟಕ್ ಹಾಲಿನ ಲೋಟ ವಾಟೆ ಉರುಳುಬಿತ್ತು ತಥಾ ತಥ ಸಹ ಅದರಿಂದ ಏನಾಯಿತು ತೋಡಾಸ ಸಹ ದೂದ್ ಮೂಸೆ ನಿಕಲ್ಕರ್ ಜಮೀನ್ ಪರ್ ಫೈಲ್ ಗಯ ಆ ಕೆಮ್ಮು ಬಂದಿದ್ದರಿಂದ ತೋಡಾಸ ಸ್ವಲ್ಪ ಹಾಲು ಮೂಸೆ ಬಾಯಿಂದ ನಿಕಲ್ಕರ್ ಹೊರಗೆ ಬಂದು ಪರ್ ಭೂಮಿಯ ಮೇಲೆ ಅಂದರೆ ನೆಲದ ಮೇಲೆ ಪರ್ ಫೈಲ್ ಗಯ ಹರಡಿತು ಸ್ವಲ್ಪ ಹಾಲು ಅವನ ಬಾಯಿಂದ ಹೊರಗೆ ಬಂದು ನೆಲದ ಮೇಲೆ ಹರಡಿತು ಫೈಲೇ ದೂದ್ ಮೇ ಉಸ್ಕೊಮ್ ದೋ ಪಂಕ್ ದಿಕಾಯಿ ಆ ಹರಡಿದ ಹಾಲಿನಲ್ಲಿ ಫೈಲೇ ಹುಯೇ ದೂದ್ ಮೇ ಉಸ್ಕೊಮ್ ಅವನಿಗೆ ದೋ ಪಂಕ್ ದಿಕ್ಕಾಯಿ ದೇ ಇದೆಯೇ ಎರಡು ರೇಖೆಗಳು ಕಾಣಿಸದವು ವಹಂ ಗಬ್ರಾಯ ಗಯ ಅವನಿಗೆ ತುಂಬಾ ಗabri ಐತು ಅಪ್ನಿ ಪತ್ನಿ ಹೀರಾ ಕೋ ಬುಲಾಕರ್ કહಾ ಅವನゥム ಹೆಂಡತಿಂ ಹೀರಾವನ ಹೆಂತೆಸರುಂ ಕರೆದು ಹೇಳಿದ देखो तुम किसी से नहीं कहोगी तो मैं तुमसे एक बता, बात बताऊं देखो ನೋಡು ತುಮ್ ಕಿಸಿಸೇ ನಹಿ ನಹಿ ತೋ ನೀನು ಯಾರ ಜೊತೆಗೂ ಹೇಳುವುದಿಲ್ಲ ಅಂತಂದರೆ ಮೈ ತುಮ್ಸೆ ಏಕ್ ಬಾತ್ ಬತಾವು ನಾನು ನಿನಗೆ ಒಂದು ಮಾತನ್ನು ಹೇಳಲಾಂ ಕಸಮ್ಸೆ ಕಿಸೇ ನಹಿ ಕಹೋಂಗಿ ಕಸಮ್ಸೆ ಅಂದರೆ ನಾನು ಪ್ರತಿಜ್ಞೆ ಮಾಡ್ತೀನಿ ನಾನು ಆಣೆ ಮಾಡ್ತೀನಿ ನಾನು ಕಿಸಿಸೇ ನಹಿ ಕಹೋಂಗಿ ನಾ ಯಾರ ಜೊತೆಗೂ ಹೇಳುವುದಿಲ್ಲ ಯಾರ ಹತ್ರನೂ ಇದನ್ನು ಹೇಳೋದಿಲ್ಲ ಪತ್ನಿ ಬೋಲಿ ಬೋಲೂ ನೇಮ್ ದೂದ್ ಮೇ ಪಂಕ್ ಕಿ ಬಾತ್ ಬತಾದಿ ಹೆಂಡತಿ ಹೇಳಿದ್ಲು ಆವಾಗ ಹಾಲಿನಲ್ಲಿ ಆ ರೆಕ್ಕೆ ವಿಷಯವನ್ನು ಆತ ಹೇಳಿದ ಇಲ್ಲಿ ಮುಂದೆ ನೋಡಿ ಹೀರಾ ಇಸ್ ಕೋ ಪಚಾನ ಪಾಯಿ ಈ ಮಾತನ್ನು ಆ ಹೀರಾಮ್ ಬಾತ್ಕೋ ಪಚಾನ ಪಾಯಿ ಅದನ್ನು ಅವಳು ತನ್ನಂತೆಕ್ಕೆ ಇಟ್ಕೊಳ್ಳಲಿಕ್ಕೆ ಅವಳಿಗೆ ಆಗಲಿಲ್ಲ ಅವಳಿಗೆ ಆ ಮಾತನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ ಅಂತ ಪಚಾನಪಾಯಿ ಅಂತಂದ್ರೆ ಅರಗಿಸಿಕೊಳ್ಳಲು ಆಗಲಿಲ್ಲ ಉಸ್ಕಾಪೇಟ್ ಫುಲ್ನೇಲಗಾಮ್ ಉಸ್ಕಾಪೇಟ್ ಫುಲ್ನೇಲಗಾಮ್ ಅಂತಂದರೆ ಇಲ್ಲಿ ನಾವು ನೇರ ಶಬ್ದಾರ್ಥವನ್ನು ಇದನ್ನು ಮಾಡು ಪೇಟ್ ಲಗ ಅಂತಂದರೆ ಹೊಟ್ಟೆ ಉಬ್ಬಿತು ಅಂತ ಹಂಗಲ್ಲ ಇದು ಅವಳಿಗೆ ಅದನ್ನು ಮಾತನ್ನು ರಹಸ್ಯವಾಗಿ ಇಟ್ಟುಕೊಳ್ಳಲಿಕ್ಕೆ ಆಗಲೇ ಇಲ್ಲ ಅಂತ ಅವಳಿಗೆ ಯಾರಿಗಾದರೂ ಅದ್ರ ಮುಂದೆ ಹೇಳಬೇಕು ಅಂತನೋ ಒಂದು ತವಕಂ ಉಂಟಾಯಿತು ಅಪ್ನಿ ಪಡೋಸನ್ ಚಂಪಾಸೆ ಕಹ ಅವಳು ಏನು ಮಾಡಿದ್ಲು ಅವಳು ತನ್ನ ಗೆಳತಿ ಚಂಪಾನಹತ್ತಿರ ಹೇಳಿದ್ಲು ಜಾಂತಿ ಹೋ ಜಾಂತಿ ಹೋ ಆಜ್ ಕ್ಯಾ ಹೂ ಇವತ್ತು ಏನಾಯ್ತಂತ ನಿನಗೆ ಗೊತ್ತಾಮ್ ಉನ್ಕೆ ಮೂಸೆ ಕಬೂತರ್ ಕೆ ಪಂಕ್ ನಿಕ್ಲೆ ಅವರ ಬಾಯಿಂದ ಮೂಸೆ ಅಂದ್ರೆ ಬಾಯಿಂದ ಕೆ ಪಂಕ್ ನಿಕ್ಲೆ ಪಾರಿವಾಳದ ರೆಕ್ಕೆಗಳು ಹೊರಬಂದ್ವು ಬಹುತ್ ಸಾರೆ ಅವ್ರು ಹೇಳಿದ್ರು ಭಾಳ ಬಂದವು ಅಂತ ಮುಜೆ ಚಿಂತಾ ಹೋ ರಹಿ ಹೈ ನೋಡಿ ಅವನ ಬಾಯಿಂದ ಎರಡು ಕಂಡಂಗೆ ಆಗಿದ್ದವು ಅವನಿಗೆ ಆದರೆ ಇವಳು ಹೇಳ್ತಾಳೆ ಬಹುತ ಸಾರೆ ಅಂತ ಅಂದರೆ ಅದಕ್ಕೆ ಮತ್ತಷ್ಟು ಮಸಾಲೆ ಹಾಕಿದ್ಲು ಇವಳು ಬಹುತ್ ಸಾರೆ ಮುಜೆ ಚಿಂತಾ ಹೋರೀ ಹೈ ನನಗೆ ಚಿಂತೆ ಆಗ್ತಾ ಇದೆ ಪರ್ ಕಿಸಿಸಿಸಿಸಿಸಿಸಿಸಿಸಿಸಿಸಿಸೇ ಮತ್ ಕಾನ ಮತ್ತು ಇವಳು ಹೇಳ್ತಾ ನೋಡ್ರಿ ಪರ್ ಕಿಸಿಸಿಸಿಸಿಸಿಸಿಸಿಸಿಸಿಸಿಸೇ ಮತ್ ಕಾನ ನೀನು ಆದರೆ ನೀನು ಯಾರತ್ರೂ ಇದನ್ನು ಹೇಳಬೇಡ ಅಂತ ಚಂಪಾ ಬೋಲಿ ಚಂಪಾ ಹೇಳಿದ್ಲು ತುಂಬಿ ಕಿಸಿಸೇ ಮತ್ ಕಾನ ನೀನು ಇದನ್ನು ಯಾರ ಹತ್ರ ಹೇಳಬೇಡ ಲೋಗ್ ಬಾತ್ಕೋ ಬಾತ್ ಕಾ ಬಂದ್ಕಡೆ ಬನಾದೇಗೆ ಜನರು ಇದನ್ನೇ ದೊಡ್ಡದು ಮಾಡ್ತಾರೆ ಅದಕ್ಕೆ ನೀನು ಯಾರ ಮುಂದನೂ ಹೇಳಬೇಡ ಅಂತ ಈಗ ನೋಡಿ ಹೀರಾ ಹತ್ರ ಅವನು ಹೆಂಡತಿ ಹತ್ರ ಹೇಳಿದ್ದನ್ನು ಒಂದು ರಹಸ್ಯವನ್ನು ಹೇಳಿದ್ದನ್ನು ಅವಳು ತನ್ನಲ್ಲಿ ಇಟ್ಕೊಳ್ಳೇ ಇಲ್ಲ ಅವಳಿಗೆ ಪೇಟ್ ಫುಲ್ನೇಲಗ ಅಪ್ನಿ ಪಡೋಸನ್ ಚಂಪಾಸೇಕಾ ಅವಳು ತನ್ನ ನೆರೆಯವಳಾದ ಚಂಪಾಗೆ ಹೇಳಿದಳು ಈ ಕ್ಲಾಜ್ ಕೀ ಬಾತ್ ಹೈ ಜಾಂತಿ ಹೋ ಆಜ್ ಕ್ಯಾ ಹೋ ಉನ್ಕೆ ಮೂಸೆ ಕಬೂತರ್ಕೆ ಪಂಕ್ ನಿಕ್ಲೆ ಬಹುತ್ ಸಾರೆ ಏನು ಹೇಳಿದ್ದು ಬಹುತ್ ಸಾರೆ ಭಾಳಷ್ಟು ಬಿದ್ದು ಬಾಯಿಂದ ಮುಜೆ ಚಿಂತಾ ಓ ರಹಿ ಹೈ ಪರ್ ಕಿಸೆ ಮತ್ಕನಾ ಆದ್ರೆ ಇದನ್ನು ಯಾರ ಮುಂದೆ ಹೇಳಬೇಡ ಮತ್ತು ಅವಳು ಮುಂದೆ ಹೇಳಿ ಇಳು ಹೇಳ್ತಾಳೆ ಇದನ್ನು ಯಾರ ಮುಂದೂ ಹೇಳಬೇಡ ಅಂತ ಆವಾಗ ಚಂಪಾನು ಇಲ್ಲ ಇದನ್ನು ಯಾರ ಮುಂದೆ ಹೇಳಬೇಡ ಲೋಕ್ ಬಾತ್ ಕಾಮ್ ಬಂತ್ಗಡ ಬನಾದಂಗೆ ಜನರು ಇದನ್ನೇ ಬೆಳೆಸಿ ದೊಡ್ಡದು ಮಾಡ್ತಾರೆ ನೀನು ಹೇಳಬೇಡ ಅಂತ ಅವಳು ಇವಳಿಗೆ ಹೇಳಿದಳು ಈಗ ಮುಂದೇನಾಯ್ತು ನೋಡಿ ಚಂಪಾಸೆ ಗಯ ಚಂಪಾಗಿಂದ ಅವಳಿಗೂ ಅದನ್ನು ಈ ಹೀರಾಯದು ಚಂಪಾಗಿದ್ಲು ಈ ಚಂಪಾಗೂ ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ ಲಗಾಕಿ ಅಗರ್ ಯಹ ಬಾತ್ ಕಿಸೇ ನಹಿ ಕಹಿ ಕಹಯಿತೋ ಉಸ್ಕಾ ಪೇಟ್ ಫಟ್ ಜಾಯಗ ಅವಳ ಹೊಟ್ಟೆಯಲ್ಲೂ ಕೂಡ ಶೂಳೆ ಉಂಟಾಯಿತು ಈ ಮಾತನ್ನು ಯಾರಿಗೂ ಹೇಳಲಿಲ್ಲ ಅಂದರೆ ನನ್ನ ಹೊಟ್ಟೆ ಒಡೆದು ಹೋಗ್ತದೆ ನೋವಾಗ್ತದೆ ಅಂತ ಪೇಟ್ ಪಟ್ ಜಾಗ ಅಂದ್ರೆ ಹೊಟ್ಟೆ ನೋವು ಆಗ್ತದೆ ಅಂತ ಅಪ್ನೀಮ್ ಸಹೇಲಿ ಚಮೇಲಿ ಕೋಮ್ ಹಿ ಉಸ್ನೆಮ್ ಸಾರಿ ಬಾತ್ ಉಗಲ್ದಿ ಉಗಲ್ದಿ ಅಂದ್ರೆ ಹೊರ ಹಾಕಿಬಿಟ್ಲು ಅಂತ ಅಪ್ನೀಮ್ ಸಹೇಲಿ ಚಮೇಲಿ ಕೋಮ್ ದೇಗ್ತೆ ಹಿ ತನ್ನ ಗೆಳತಿ ಸಹೇಲಿ ಅಂದರೆ ಗೆಳತಿ ಚಮೇಲಿ ಕೋಮ್ ದೇಗ್ತೆ ಹಿ ಚಮೇಲಿ ಕಂಡ ತಕ್ಷಣ ದೇಗ್ತೇಹಿ ಕಂಡ ತಕ್ಷಣ ಉಸ್ನೆಮ್ ಸಾರಿ ಬಾತ್ ಉಗಲ್ದಿ ಎಲ್ಲ ಮಾತನ್ನು ಅವಳ ಹತ್ರ ಹೊರ ಹಾಕಿದ್ಲು ಕಹನೆ ಸೇ ಪಹಲೆ ಚಮೇಲಿ ಸೇಮ್ ವಾದ ಕರ್ವಾಲಿಯಾ ಇಲ್ಲಿ ನೋಡಿ ಹೇಳೋಕ್ಕಿಂತ ಮುಂಚೆ ಅವಳ ಕಡೆಯಿಂದ ಪ್ರಮಾಣನೂ ಮಾಡಿಸ್ಕೊಂಡ್ಲಿ ಕಹನೆ ಸೆ ಪಹಲೆ ಚಮೇಲಿ ಸೇಮ್ ವಾದ ಕರ್ವಾಲಿಯ ಪ್ರಮಾಣವನ್ನು ಮಾಡಿಸ್ಕೊಂಡ್ಳು ಚಂಪಾ ಬೋಲಿ ಚಂಪಾ ಹೇಳಿದ್ಲು ತೋ ನೋಡಿಲಿ ಬೋಲೂಜಿ ಕೋ ಆಜ್ ಕಾಸಿಯಾಯಿ ಬೋಲೂಜಿಗೆ ಬೋಲು ಅವ್ರಿಗೆ ಇವತ್ತು ಕೆಮ್ಮು ಬಂತು ಕೋ ಆಜ್ ಕಾಸಿಯಾಯಿ ಅವ್ರ ಹುಣ್ಕೆ ಮೂಸೆ ಏಕ್ ಪೂರಾ ಕಬೂತರ್ ನಿಕ್ಲ ಇವಳು ಏನು ಹೇಳಿದ್ಲು ನೋಡಿ ಬರೀ ರೆಕ್ಕೆ ಅಂತ ಹೇಳಿಲ್ಲ ಇವಳು ಅವ್ರ ಮತ್ತು ಹುಣ್ಕೆ ಮೂಸೆ ಅವ ಅವರ ಬಾಯಿಂದ ಏಕ್ ಪೂರಾ ಒಂದು ಪೂರ್ತಿ ಕಬೂತರ್ ನಿಕ್ಲ ಒಂದು ಪೂರ್ತಿ ಪಾರಿವಾಳ ಪಕ್ಷಿ ಹೊರ ಬಂತು ಅಂತ ಅವ್ರ ಬಾಯಿಂದ ಬೋಲು ಅವರ ಬಾಯಿಂದ ಒಂದು ಪೂರ್ತಿ ಪಾರಿವಾಳ ಹೊರಗೆ ಬಂತು ಚಮೇಲಿಕೊಮ್ विश्वास नहीं हुआ चमेली विश्वास आगे पूरा कबूतर पूर्ति पारिवा बनता कबूतर तो इतना बड़ा पक्षी है कबूतर तो इतना बड़ा पक्षी है हई तो दौड़ पक्षी खाय कदन हंतव चमेली के नम्लिकमेली विश्वास नही हुआ विश्वास आगे पूरा कबूतर पूर्ति पारिवा ಪರಿವಾಳ ಅದೆಂಗ್ ದೊಡ್ಡ ಪಕ್ಷಿ ಅದೆಂಗ್ ತಿndಿರಬಹುದು ಅಂತ ಅವಳಿಗೆ ಆದರೂ ಸಂಶಯ ಆತ ಅಷ್ಟೊಂದು ದೊಡ್ಡ ಪಕ್ಷಿಯನ್ನ ಅವೆಂಗ್ ತಿndಿರಬೇಕು ಅದೆಂಗ್ ಅವನ್ ಬಾಯಿಂದ ಪೂರ ಪರಿವಾಳ ಬರ್ತದೆ ಅಂತ ಅವಳು ಅಂತಾಳೆ ಈಗ ಮುಂದೆ ನೋಡಿ 쿠ಚಿ देर बाद किसी पड़ोसन से सुना की बोलू के मुंह से झुंड के झुंड कबूतर कौवे गौरैय गौरै ಮುರ್ಗೆ ಆದಿ ನಿಕಲ್ ರಹೇ ಹೈ ಕುಚಿ ದೇರ್ ಬಾದ್ ಸ್ವಲ್ಪ ಹೊತ್ತಿನಂತರ ನಂತರ ಕಿಸಿ ಪಡೋಸನ್ಸೆ ಸುನ ಮತ್ತೊಬ್ಬರು ನೆರೆಯವರು ಹೇಳಿದರು ಬೋಲು ಬಾಯಿಂದ ಗುಂಪು ಗುಂಪಾಗಿ ಝೂಂಡ್ ಕೆ ಜೂಂಡ್ ಕಬೂತರ್ ನೋಡಿ ಏನೇನು ಬರ್ತಾ ಇದ್ದಾವೆ ಪಾರಿವಾಳ ಕವ್ವೆ ಕಾಗೆ ಗೌರಯ್ಯೆ ಅಂದರೆ ಗುಬ್ಬಿ ಮುರ್ಗೆ ಕೋಳಿ ಆದಿ ನಿಕಲ್ ರಹೇ ಹೈ ಬೋಲೂನ ಬಾಯಿಂದ ಪಾರಿವಾಳ ಕಾಗೆ ಗುಬ್ಬಿ ಕೋಳಿಗಳು ಎಲ್ಲ ಪಕ್ಷಿಗಳು ಬರ್ತಾ ಇದ್ದಾವೆ ಅಂತ ಹೇಳಿದರು ಖಬರ್ ಫೈಲ್ ಗೈ ಕಿ ಕೈ ಆಕಾರ ತಂಗಕ್ಕೆ ಪಕ್ಷಿ ವಿದೋಷೋ ವಿದೇಶೋಕಿ ಕೆ ಪಕ್ಷಿ ಭಿ ಬೋಲೂ ಕೆ ಮುಹ ಸೆ ನಿಕಲ್ ರೇ ಹೈ ನೋಡಿರಿ ಹಳ್ಳಿಯಲ್ಲಿ ಇಲ್ಲಿಯ ತನಕ ಸುದ್ದಿ ಆಯ್ತು ಅಂದರೆ ಗಾವು ಮೇ ಯ ಕಬರ್ ಫೈಲ್ ಇಲ್ಲಿ ತನಕ ಇಷ್ಟೊಂದು ಸುದ್ದಿ ಆಯಿತು ಖಬರ್ ಫೈಲ್ ಗೈ ಅಂದರೆ ಸುದ್ದಿ ಹರಡಿತು ಫೈಲ್ ಗೈ ಅಂದ್ರೆ ಹರಡಿತು ಖಬರ್ ಅಂದ್ರೆ ಸುದ್ದಿ ಸುದ್ದಿ ಹರಡಿತು ಕೀ ಗೈಕಿ ಕೈ ಆಕಾರ ತಥ ಎಷ್ಟೊಂದು ಆಕಾರದ ಕೈ ಆಕಾರ ಅಂದ್ರೆ ಬಹಳಷ್ಟು ಆಕಾರದ ತಥಾ ಮತ್ತು ಕೆ ಪಕ್ಷಿ ರಂಗ ಅಂದ್ರೆ ಬಣ್ಣ ಬೇರೆ ಬೇರೆ ರ ಬಣ್ಣದ ಪಕ್ಷಿಗಳು ವಿದೋಷ್ ವಿದೇಶೋಂಕೆ ಪಕ್ಷಿ ವಿದೇಶೋಂಕೆ ಪಕ್ಷಿ ಅಂದರೆ ವಿದೇಶದ ಪಕ್ಷಿಗಳು ಬಿ ಅವು ಕೂಡ ಬಿ ಅಂತಂದ್ರೆ ಕೂಡ ಕೆ ಮೂಸೆ ಸೇಮ್ ರೇ ಬೋಲೂನ ಬಾಯಿಂದ ಹೊರ ಬರ್ತಾ ಇದ್ದಾವೆ ಅಂದರೆ ಬೇರೆ ಬೇರೆ ಆಕಾರದ ಬೇರೆ ಬೇರೆ ಬಣ್ಣದ ಬೇರೆ ಬೇರೆ ದೇಶದ ಪಕ್ಷಿಗಳು ಬೋಲೂನ ಬಾಯಿಂದ ಹೊರಗೆ ಬರ್ತಾ ಇದ್ದಾವೆ ಅವ್ರು ಇನ್ ಪಕ್ಷಿಯೋ ಸೇಮ್ ಆಕಾಶ್ ಬರ್ಗಯಾ ಈ ಪಕ್ಷಿಯಿಂದ ಆಕಾಶವೆಲ್ಲ ತುಂಬ್ತಾ ಇದೆ ರಾಯ ಕಾಂ ಪಹಾಡ್ ಬನ್ಗಾಯ ದೊಡ್ಡ ಪರ್ವತನೇ ಆಗ್ಬಿಟ್ಟಿದೆ ಅಷ್ಟೊಂದು ಪಕ್ಷಿಗಳು ಬೋಲೂನ್ ಬಾಯಿಂದ ಹೊರಬರ್ತಾ ಇದ್ದಾವೆ ನೋಡಿ ಒಂದು ರೆಕ್ಕೆ ಒಂದೆರಡು ರೆಕ್ಕೆ ಅಂತ ಅವನ ಹಾಲಿನಲ್ಲಿ ಕಂಡದ್ದು ಎಲ್ಲಿ ಎಷ್ಟೊಂದು ಜನರ ಬಾಯಿಂದ ಬಾಯಿಗೆ ಎಷ್ಟೊಂದು ಮಸಾಲೆ ಹಾಕ್ಕೊಂಡು ಎಷ್ಟು ದೊಡ್ಡ ಇದಾಯ್ತಂತ ಅವಳು ಹೇಳಿದ್ಲು ಪೂರ್ತಿ ಪಕ್ಷಿ ಹೊರಬಂತು ಅಂತ ಬಾಯಿಂದ ಆಮೇಲೆ ಈ ಪೂರ್ತಿ ಪಕ್ಷಿ ಇದ್ದದ್ದು ಬಹಳಷ್ಟು ಪಕ್ಷಿಯಾಗಿ ಥರ ಥರದ ಪಕ್ಷಿಗಳಾಗಿ ಇದು ಹಬ್ಬಿತ್ತು ಒಂದು ಪಾರಿವಾಳ ಕಾಗೆ ಗುಬ್ಬಿ ಕೋಳಿ ಮತ್ತು ಇಲ್ಲಿ ನೋಡಿದರೆ ತರತರದ ಆಕಾರದ ಥರ ಥರದ ಬಣ್ಣದ ವಿದೇಶದ ಪಕ್ಷಿಗಳು ಕೂಡ ಅವನ ಬಾಯಿಂದ ಅಂತ ಸುದ್ದಿ ಹಬ್ಬಿತ್ತು ಇದು ಈ ಪಕ್ಷಿಗಳಿಂದ ಪರ್ವತವೇ ರಾಯಿಕ ಪಹಾಡ್ ಬಂದ್ಗಯ ದೊಡ್ಡ ಒಂದು ಪರ್ವತವೇ ಆಯಿತು ಅಂತ ಜನ ಮಾತಾಡ್ತಾ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಆ ಪಕ್ಷಿಗಳಿಂದ ಪಕ್ಷಿಯೊಸೆ ಆಕಾಶ ಬರ್ಗಯ್ ಆಕಾಶವೇ ತುಂಬಿದೆ ಅಂತ ಕೂಡ ಅವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಈಗ ಮುಂದಿನ ಸಾಲನ್ನು ನೋಡೋಣ ಈ ಚಮತ್ಕಾರ ದೇಖನೆ ದೂರ ದೂರ ದೂರಸೆ ಲೋಗ್ ಆನೆ ಲಗೇ ಈ ಚಮತ್ಕಾರವನ್ನು ನೋಡಲಿಕ್ಕೆ ದೂರ ದೂರದಿಂದ ಜನರು ಬರಲಿಕ್ಕೆ ಪ್ರಾರಂಭ ಮಾಡಿದರು ದೂರ ದೂರ ಸೆ ಲೋ ಆನಿಲಗೆ ಬೇಚಾರ ಬೋಲೂನ್ ಭಯಭೀತ್ ಹೋಕರ್ ಕಿಸಿ ಏಕ್ ಪೇಡ್ ಪರ್ ಚಿಪ್ ಗಯಾತ ಬೋಲೂನ್ಗೆ ಹೆದರಿಕೆಯಾಗಿ ಭಯಭೀತ ಹೋಕರ್ ಹೆದರಿಕೆ ಆಗಿಮ್ ಗಾಬರಿಂದ ಭಯದಿಂದ ಕಿಸಿ ಏಕ್ ಪೇಡ್ ಪರ್ ಒಂದು ಮರದ ಮೇಲೆ ಚಿಪ್ ಗಯಾತ ಮರವನ್ನು ಹತ್ತಿ ಅದನ್ನು ಹಿಡಿದುಕೊಂಡು ಭಯದಿಂದ ಕುಳಿತಿದ್ದ ಥೋಡಿ ದೇರಿ ಥೋಡಿ ದೇರ ಬಾದ ಸಬ ಲೋನೆ ಉಸೆ ಧೂಂ ನಿಕಾಲ ಸ್ವಲ್ಪ ಹೊತ್ತಿನ ನಂತರ ಎಲ್ಲ ಜನರು ಕೂಡಿ ಅವನನ್ನು ಹುಡುಕಿ ತೆಗೆದರು ಎಲ್ಲಿದ ಧೂಂಡ ನಿಕಾಲ ಅಂದರೆ ಹುಡುಕಿ ತೆಗೆದರು ಎಲ್ಲದ ಪತ್ತೆ ಹಚ್ಚಿದರು ಹುಡುಕಿದರು ಉಸ್ಕಿ ಗಬರಹಟ ದೇಖಕರ್ ಅವನ ಹೆದರಿಕೆಯನ್ನು ನೋಡಿಕೊಂಡು ಲಗೋಂಕು ಸಮಜ ಆಯಾಕಿ ಕಸಿ ಭಿ ರಹಸ್ಯ ಕೋ ಬೇಸೆ ಈ ದಸ ಬಾರ ಸೋಚನಾ ಚಾ ಅವನ ಪರಿಸ್ಥಿತಿಯನ್ನು ನೋಡಿ ಜನರಿಗೆ ಅನಿಸ್ತು ಯಾವುದೇ ನಾವು ರಹಸ್ಯವನ್ನು ಹೇಳಬೇಕಂದ್ರೆ ಹತ್ತು ಸರಾ ಹತ್ತು ಬಾರಿ ವಿಚಾರ ಮಾಡಬೇಕು ಅಂತ ಉಸಿ ಗಬ್ರಾಟ್ ದೇಹಕರ್ ಲೋಗೋಕೋ ಸಮಜ್ ಆಯಾಕಿ ಜನರಿಗೆ ಸಮಜ್ ಆಯಾಕೆ ಅಂದರೆ ಅವರಿಗೆ ಅರ್ಥ ಆಯಿತು ಏನನ್ನಾದರೂ ಹೇಳೋದಕ್ಕಿಂತ ಮುಂಚೆ ಯಾವುದೇ ರಹಸ್ಯವನ್ನು ಹೇಳೋದಕ್ಕಿಂತ ಮುಂಚೆ ಕಿಸಿ ಬಿ ರಹಸ್ಯಕೋ ಸೇ ಪಹಲೆ ಯಾವುದೇ ರಹಸ್ಯವನ್ನು ಹೇಳೋದಕ್ಕಿಂತ ಮುಂಚೆ ದಸ್ ಬಾರ್ ಸೋಚನಾ ಚಾಯೇ ಹತ್ತು ಸಾರಿ ವಿಚಾರ ಮಾಡಬೇಕು ನಾವು ಅಂತ ಜನರಿಗೆ ಅವನ ಪಾಪ ಅವನ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಅನಿಸ್ತು ಅಂತ ಇಲ್ಲಿ ಕೆಲವೊಂದು ಶಬ್ದಾರ್ಥಗಳನ್ನು ಕೊಟ್ಟಿದ್ದಾರೆ ಈಗಲೇ ಹೇಳಿದ್ದೀನಿ ಕಸಮ್ ಅಂದರೆ ಸೌಗಂಧ ಶಪಥ ಈಗ ನಾವು ಕನ್ನಡದಲ್ಲೂ ಹೇಳ್ತೇವೆ ಶಪಥ ಮಾಡಿದನು ಅಂತ ಅಂದರೆ ಪ್ರತಿಜ್ಞೆ ಮಾಡಿದನು ಅದನ್ನು ಕಸಮ್ ಸೌ ಸೌಗ ಅಂತ ಹೇಳ್ತಾರೆ ಬಾತ್ಕೋ ಪಚಾನ ಕಿಸಿ ಬಾತ್ಕೋಮ್ ಚಿಪಾಲೇನ ಬಾತ್ಕೋ ಪಚಾನ ಅಂತಂದರೆ ಚಿಪಾಲೇನ ಅಂದರೆ ಮಾತನ್ನು ಮುಚ್ಚಿಕೊಂಡಿರುವುದು ಅಡಗಿಸಿಕೊಂಡಿರುವುದು ಪೇಟ್ ಫುಲ್ನಾ ಕಿಸಿ ಬಾತ್ಕೋಮ್ ಕಹನೆ ಕೆಲೇ ಉತ್ಸುಕ ಹೋನಾ ಪೇಟ್ ಫುಲ್ನ ಅಂದರೆ ಹೊಟ್ಟೆ ಉಬ್ಬಿತು ಅಂತ ಅನಿಸುತ್ತೆ ಆದರೆ ಇಲ್ಲೇನಿದೆ ಕಿಸಿ ಬಾತ್ಕೋಮ್ ಕನೆ ಕೆಲೇ ಉತ್ಸುಕ ಹೋನಾ ಯಾವುದಾದ್ರೂ ಮಾತನ್ನು ಹೇಳಬೇಕಂತ ಹೇಳಲೇಬೇಕಂತ ಅನ್ನೋದು ಅಂತ ಅವನಿಗೆ ಅನಿಸುವುದು ರಾಜ್ ಅಂತಂದ್ರೆ ರಹಸ್ಯ ರಾಜ್ ಅಂತಂದರೆ ರಹಸ್ಯ ಪೇಟ್ ಫಟ್ ಜಾನ ಹೊಟ್ಟೆ ಒಡೆದು ಹೋಗೋದು ಅಂತ ಅಲ್ಲ ಇಲ್ಲಿ ಇಲ್ಲೇನಿದೆ ಪೇಟ್ ಮೇ ಬಹುತ್ ಪೀಡಾ ಹೋಣ ಹೊಟ್ಟೆಯಲ್ಲಿ ಬಹಳಷ್ಟು ಸಂಕಟವಾಗೋದು ವಿಕೃತ ಅವಸ್ಥಾಮೆ ಹೋಣ ವಿಕೃತ ಪರಿಸ್ಥಿತಿ ಉಂಟಾಗೋದು ಬಹಳ ಸಂಕಟ ಉಂಟಾಗೋದು ಬಾತ್ ಉಗಲ್ನಾ ರಹಸ್ಯ ಬಾತ್ ಕೋ ಪ್ರಕಟಕರ್ಣ್ ರಹಸ್ಯ ಯಾವುದು ರಹಸ್ಯ ಮಾತಿರ್ತದಲ್ಲ ಅದನ್ನು ಹೊರ ಹಾಕೋದು ಪ್ರಕಟಿಸುವುದು ಖಬರ್ ಅಂತಂದ್ರೆ ಸಮಾಚಾರ ಅಂದ್ರೆ ಸುದ್ದಿ ಹಾಲ್ ಅಂತಂದ್ರೆ ಒಂದು ಪರಿಸ್ಥಿತಿ ಏನು ಪರಿಸ್ಥಿತಿ ಅನ್ನೋದನ್ನು ಗೌರಯ್ಯ ಅಂತಂದರೆ ಗುಬ್ಬಿ ಗುಬ್ಬಚ್ಚಿ ಇಲ್ಲಿಗೆ ಈ ಪಾಠ ಮುಗಿಯಿತು ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ ನಮ್ಮ ಚಾನೆಲ್ನಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಪಾಠ ಪದ್ಯಗಳನ್ನು ಹೇಳ್ತಾ ಇದ್ದೀವಿ ನೀವು ಈಗಾಗಲೇ ನೋಡಿರ್ಬೋದು ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಗೆಳೆಯರಿಗೂ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು